ನನಗೆ ಬೇಕಾಗಿರೋದು 120 ಕ್ಷೇತ್ರ. ಈ ಒಂದು ಚುನಾವಣೆಯಲ್ಲಿ ಜನತಾದಳ ಗೆಲ್ಲಲೇಬೇಕು, ಈ ಒಂದು ಛಲ ಇಟ್ಕೊಂಡು ನಾನು ಹೊರಟಿದ್ದೇನೆ. ನಾನು 45-50 ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸಬೇಕು ಅಂದರೆ ದಿನಕ್ಕೆ 18 ಗಂಟೆ ನಾನು ಕೆಲಸ ಮಾಡಬೇಕಾಗಿಲ್ಲ. ಇವತ್ತು ರಾಜ್ಯದಲ್ಲಿ 45 ಕ್ಷೇತ್ರ ಕಣ್ಣು ಮುಚ್ಕೊಂಡು ಗೆಲ್ತೀವಿ, ಕೆಲಸ ಮಾಡದೇ ಇದ್ರೂ ಗೆಲ್ತೀನಿ. ಆದರೆ ನನ್ನ ಗುರಿ 120 ಕ್ಷೇತ್ರವನ್ನು ಯಾವ ಕಾರಣಕ್ಕೆ ಈ ನಾಡಿನ ಜನತೆ ಜನತಾದಳಕ್ಕೆ ಕೊಡಬೇಕು. ನಾನು ಮುಂದಿನ 5 ವರ್ಷದಲ್ಲಿ 2.5 ಲಕ್ಷ ಕೋಟಿ ಹಣವನ್ನು ಸಂಗ್ರಹಿಸಿ ಈ ನಾಡಿನ ಪ್ರತಿ ಕುಟುಂಬಗಳು ಕನಿಷ್ಠ 15-20 ಸಾವಿರ ಆ ಪ್ರತಿ ಕುಟುಂಬ ದೊರಕಬೇಕು, ಅವರ ದುಡಿಮೆ ಪ್ರತಿ ತಿಂಗಳು ಆದಾಯ. ಈ ರೀತಿಯ ಕಾರ್ಯಕ್ರಮ ತರಬೇಕು ಅಂತ ಇದ್ದೇನೆ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ನನ್ನ ರೈತರ ಬದುಕು, ನಮ್ಮ ಯುವಕರ ಉದ್ಯೋಗ, ಯಾರಿಗೆ ಮನೆ ಇಲ್ಲ ಮನೆಗಳನ್ನು ಕೊಡ್ತಕ್ಕಂಥದ್ದು. ನಾನು ಆರೋಳಿ ಮರಳವಾಡಿ ಭಾಗದ ಎಲ್ಲ ತಂದೆ ತಾಯಂದಿರು ನನ್ನ ರೈತ ಬಂಧುಗಳಿಗೆ ಒಂದು ಮಾತು ಹೇಳ್ತೇನೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಕೂತಿದ್ದಾರೆ. ಈಗಾಗಲೇ ಯಾರಿಗೆ ಸಾಗುವಳಿ ಚೀಟಿಗಳನ್ನು ಕೊಟ್ಟಿರಲಿಲ್ಲ, ಭಾಳ ಕಷ್ಟಪಟ್ಟು ದಿನ ಹೋರಾಟ